ಕರೋನಾ ಮಾರಕ ರೋಗ ಅಲ್ಲ ಭಾರತದಲ್ಲಿ ಗುಣಮುಖರಾದವರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಜನ ಭಯಭೀತರಾಗುವ ಅವಶ್ಯಕತೆ ಇಲ್ಲ ಬದಲಿಗೆ ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಹಾಗೂ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಎಂದು ಎಸ್ಟಿ ಸೋಮಶೇಖರ್ ಹೇಳಿದರು ಅವರು ತಾಲೂಕಿನ ಎಕ್ಸಂಬಾ ಪಟ್ಟಣದ ನನದಿ ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಸರ್ಕಾರದ ಸಹಕಾರ ಇಲಾಖೆ ಹಾಗೂ ಜಿಲ್ಲೆ ಉದ್ಯೋಗ ಸಮೂಹ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ 1480 ಆಶಾ ಕಾರ್ಯಕರ್ತೆಯರಿಗೆ 3000 ರೂಪಾಯಿಗಳಂತೆ ಒಟ್ಟು 44 ಲಕ್ಷ ರೂಪಾಯಿ ಚೆಕ್ ವಿತರಿಸಿ ಮಾತನಾಡಿದರು 28,000 ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿಯಂತೆ ಧನ ಸಹಾಯದ ಚೆಕ್ ವಿತರಣೆ ಮಾಡಲಾಗಿದ್ದು ಇನ್ನುಳಿದ ಆಶಾ ಕಾರ್ಯಕರ್ತೆಯರಿಗೆ ಕೆಲವೇ ದಿನಗಳಲ್ಲಿ ಚೆಕ್ ವಿತರಿಸಲಾಗುವುದು ಆಶಾ ಕಾರ್ಯಕರ್ತೆಯರು ಮಾಡಿದ ಸೇವೆಗೆ ಸರ್ಕಾರದ ಅಳಿಲು ಸೇವೆ ಇದಾಗಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಜೊಲ್ಲೆಯವರು ಈ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಎಂದರು ಆದರೂ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಾವು ಘೋಷಣೆಯನ್ನು ಮಾಡಿ ಅದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆಯನ್ನು ಸಹಕಾರ ಇಲಾಖೆಯಿಂದ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಸುಮಾರು 11 ಆಶಾ ಕಾರ್ಯಕರ್ತರಿಗೆ ಅವರ ಕಚೇರಿಯಲ್ಲಿ 3,000 ರೂಪಾಯಿ ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇದು 25ನೇ ಜಿಲ್ಲೆ ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೇನೆ ಆಯಾ ಜಿಲ್ಲೆಗೆ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಬೆಳಗಾವಿಗೆ ಬಂದಿದ್ದೇನೆ ಇದುವರೆಗೂ ಸುಮಾರು 28,000 ಆಶಾ ಕಾರ್ಯಕರ್ತರಿಗೆ ತಲಾ 3,000 ರೂಪಾಯಿ ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿದ್ದೇವೆ ಇನ್ನು ಒಂದು ವಾರ 10 ದಿವಸದಲ್ಲಿ ಇನ್ನು ಮಿಕ್ಕ ಆಶಾ ಕಾರ್ಯಕರ್ತರಿಗೂ ಕೂಡ 3,000 ರೂಪಾಯಿ ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನು ಮಾಡ್ತೇವೆ ಇವತ್ತು ಬೆಳಗಾವಿನಲ್ಲಿ ಸುಮಾರು 1,400 ಆಶಾ ಕಾರ್ಯಕರ್ತರಿಗೆ ಆದರ್ಶ ದಂಪತಿಗಳ ಏನು ಸಂಸ್ಥೆಗಳಿದೆ ಅದರಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಕಳೆದ 1920ರಲ್ಲಿ ಸುಮಾರು 13,000 ಕೋಟಿ ಹಣವನ್ನು ಸಾಲವನ್ನು ಕೊಟ್ಟಿದ್ದರು ರೈತರಿಗೆ ಡಿಸಿಸಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕಿಂದ ಈ ವರ್ಷ 14,500 ಕೋಟಿ ಹಣವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿ ಡಿಸಿಸಿ ಬ್ಯಾಂಕ್ಗೂ ಕೂಡ ಅದನ್ನ ಹೋಗಿ ಚೆಕ್ ಮಾಡ್ತಕ್ಕಂಥದ್ದು ರೈತರಿಗೆ ಈಸಿಯಾಗಿ ಹೋಗ್ತಾ ಇದೆಯಾ ಅಂತಕ್ಕಂಥದ್ದು ಕೂಡ ಅನೇಕ ರೈತರು ಕೇಳ್ತಾ ಇದ್ರು ಜೂನ್ 30ಕ್ಕೆ ಇದು ಲಾಸ್ಟ್ ಆಗ್ತದೆ ಹಣ ವಾಪಸ್ ಕಟ್ಟತಕ್ಕಂಥದ್ದು ಇನ್ನು 2-3 ತಿಂಗಳು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ನಮ್ಮ ಗುರುಗಳಾದಂಥ ಡೆಪ್ಯೂಟಿ ಸಿಎಂ ನಮ್ಮ ಲಕ್ಷ್ಮಣ್ ಸವದಿಯವರು ಕೂಡ ಕ್ಯಾಬಿನೆಟ್ಟಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು ರೈತರಿಗೆ ಇದು ತೊಂದರೆ ಆಗ್ತಾ ಇದೆ ಅದರಿಂದ ಕೇಂದ್ರ ಸರ್ಕಾರ ಆಗಸ್ಟ್ 31 ತನಕ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸಹಕಾರ ಮಂತ್ರಿಗಳು ತಾವು ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ಇವತ್ತು ಅದನ್ನು ಕೂಡ ಸರ್ಕಾರದಿಂದ ಆದೇಶವನ್ನು ಕೂಡ ಮಾಡಿದ್ದೇವೆ ಈ ಮಾರ್ಚ್ ಇದರಿಂದ ಏನು ಆಗಸ್ಟ್ 31 ಏನು ಎಕ್ಸ್ಟೆಂಡ್ ಮಾಡಿದ್ದೇವೆ ಅದು ಸುಮಾರು 40 ಕೋಟಿ ಸರ್ಕಾರಕ್ಕೆ ಹೊರೆಯಾಗ್ತದೆ ಆದ್ರೂ ಕೂಡ ರೈತರಿಗೆ ಸಹಕಾರಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅದನ್ನ ಸರ್ಕಾರನೇ ಭರಿಸ್ತಕ್ಕಂಥ ಕೆಲಸವನ್ನು ಕೂಡ ಯಾಕೆಂದ್ರೆ ಇನ್ನೂ ಜಾಸ್ತಿ ಆಗ್ತದೆ ಯಾಕೆಂದ್ರೆ ಎಲ್ಲ ಕಡೆ ಬರ್ತಾ ಇರೋದ್ರಿಂದ ಎಲ್ಲಿ ನಮ್ದು ಲಾಕ್ಡೌನ್ ಇತ್ತು ಅವಾಗ ಜಾಸ್ತಿ ಆಗ್ತಾ ಇರಲಿಲ್ಲ ದಿವಸಕ್ಕೆ 100-200 ಆಗ್ತಿತ್ತು ಈಗ ಬೆಳಗ್ಗೆ ನಮ್ಮ ಬೆಂಗಳೂರಿನಲ್ಲಿ 1,400-1,500 ಕಡೆ ಅದು ಹೋಗ್ತಾ ಇದೆ ಕಾರಣ ಎಲ್ಲರೂ ಕೂಡ ಎಲ್ಲ ದೇಶ ಇರ್ಬೋದು ವಿದೇಶ ಇರ್ಬೋದು ಬರ್ತಕ್ಕಂಥವ್ರು ಕೂಡ ಆದ್ರೆ ಮಸ್ಟ್ ಅಂಡ್ ಶುಡ್ ಅಂತರ ಕಾಯ್ಕೊಳ್ಬೇಕಾಗ್ತದೆ ಮಾಸ್ಕ್ ಹಾಕೊಳ್ಬೇಕಾಗ್ತದೆ ಎಲ್ಲರೂ ಏನಾದರೂ ವಸ್ತುವನ್ನು ಮುಟ್ಟಿದ್ರೆ ಸ್ಯಾನಿಟೈಸ್ ಇಲ್ಲದೆ ಕೈ ತೊಳ್ಕೊಳ್ತಕ್ಕಂಥದ್ದು ಇಲ್ಲ ದೂರ ದೂರ ಸ್ವಲ್ಪ ಇದ್ರೆ ಅಂತರ ಇದ್ರೆ ಅದು ಕಂಟ್ರೋಲ್ ಆಗ್ತದೆ ಅದೇನು ಮಾರಕ ರೋಗ ಅಲ್ಲ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಮಾತನಾಡಿ ಜೀವದ ಹಂಗು ತೊರೆದು ಸಮಾಜದ ಸುಧಾರಣೆಯಲ್ಲಿ ತೊಡಗಿರುವ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಿಸುತ್ತಿರುವ ಹಾಗೂ ಬೆಂಬಲಿಸುತ್ತಿರುವ ಜೊಲ್ಲೆ ದಂಪತಿಗಳ ಕಾರ್ಯ ಶ್ಲಾಘನೀಯ ಅಧಿಕಾರ ಐಶ್ವರ್ಯ ಶಾಶ್ವತವಲ್ಲ ಸಮಾಜಕ್ಕೆ ಸಹಾಯ ಮಾಡುವುದೇ ಮಾನವ ಧರ್ಮ ಎಂದರು ಅವಕಾಶಗಳು ಬಂದು ಹೋಗ್ತವೆ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಅವಕಾಶಗಳು ಬಂದಾಗ ಅದನ್ನು ನಾವು ಸದುಪಯೋಗ ಮಾಡಬೇಕು ಇವತ್ತು 101 ವರ್ಷದ ಹಿಂದೆ ಇಂಥದ್ದೇ ಒಂದು ಮಾರಕ ರೋಗ ಬಂದು ಹೋಗಿತ್ತು
1918 ಇಶ್ಯೂ ಒಳಗೆ ಅವತ್ತೂ ಮಾಸ್ಕ್ ಹಾಕೊಂಡು ತಿರುಗಾಡ್ತಕ್ಕಂಥದ್ದು ಅನೇಕ ಚಿತ್ರಗಳನ್ನು ನೋಡ್ತೀವಿ. 101 ವರ್ಷದ ನಂತರ ಅಂಥದ್ದೇ ಒಂದು ಮಾರಕ ರೋಗ ಇವತ್ತು ಇಡೀ ಪ್ರಪಂಚವನ್ನು ಆವರಿಸಿದಂಥ ಸಂದರ್ಭದಲ್ಲಿ ಮಾನವರನ್ನು ನಾವು ಕಾಪಾಡಬೇಕು, ಈ ಜೀವಗಳನ್ನು ಉಳಿಸ್ಬೇಕು ಅಂತಕ್ಕಂಥ ಅಂತಃಕರಣ ಭಾವದಿಂದ ನೀವು ಹಗಲು ರಾತ್ರಿ ಅನ್ನದೇ ನಿಮ್ಮ ಸಂಸಾರವನ್ನು ಬದುಕಿಟ್ಕೊಂಡು, ನಿಮ್ಮ ಮಕ್ಕಳನ್ನು ಬದುಕಿಟ್ಕೊಂಡು, ಜೀವದ ಅಂಗವನ್ನು ತೊರೆದು ಈ ಸಮಾಜವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಅಂತಃಕರಣ ಭಾವದಿಂದ ನೀವೇನು ಸಮಾಜ ಸೇವೆ ಮಾಡಿದಿರಲ್ಲ, ಬಹುಶಃ ನಿಮಗೆ ತಾಯಂದರು ನಾವು ಹೆಮ್ಮೆ ಪಟ್ಟವರು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಹೇಳಲಿಕ್ಕೆ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರ ಇದೆ, ಕ್ರೀಡೆಯಲ್ಲಿದೆ, ಉದ್ಯಮದಲ್ಲಿದೆ, ಸಾಕಷ್ಟು ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಸಂಘಗಳನ್ನು ಕಟ್ಟಿ ಇವತ್ತು ಅನೇಕ ಜನರನ್ನ ಉಪಯೋಗ ಆಗ್ತಕ್ಕಂಥ ಸಂಘಗಳನ್ನು ಮಾಡಿದ್ದೆ. ಬಹುಶಃ ಕರ್ನಾಟಕದಲ್ಲಿ 26 ಸಕ್ಕರೆ ಕಾರ್ಖಾನೆ ಎಲ್ಲೇ ಇದ್ರೆ ಅದು ಬೆಳಗಾವಿ ಜಿಲ್ಲೆ, ಮತ್ತು ಉತ್ತಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಎಲ್ಲಿ ಸಿಗ್ತಿದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆ. ಇಲ್ಲಿ ಕ್ರೀಡೆ ಶಾಲೆ ಇದೆ, ವೈದ್ಯಕೀಯದಲ್ಲಿನೂ ಸಹಕಾರಿ ಕ್ಷೇತ್ರ ಮುಖಾಂತರ ವೈದ್ಯನ ಕೊಡ್ತಕ್ಕಂಥದ್ದಿದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಇಲ್ಲ ಸಹಕಾರಿ ತಳದ ಮೇಲೆ ವಿದ್ಯುತ್ ಸರಬರಾಜು ಸಹಕಾರಿ ಸಂಘ ಎಲ್ಲಾರಿದ್ರೆ ಇಡೀ ಭಾರತದಲ್ಲಿ ಒಂದೇ ಒಂದು, ಅದು ಬೆಳಗಾವಿ ಜಿಲ್ಲೆಯಲ್ಲಿ, ಅದು ಕರ್ನಾಟಕದಲ್ಲಿರ್ತಕ್ಕಂಥದ್ದು, ಅದು ಹುಕ್ಕೇರಿಯಲ್ಲಿರ್ತಕ್ಕಂಥ ಹಿಂದೆ ನಮ್ಮ ಪುಣ್ಯಾತ್ಮರು. ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ನಿಷ್ಠೆ ಭಕ್ತಿಯಿಂದ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತೆಯರಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಕಡಿಮೆಯೇ. ನಿಮ್ಮ ಕಾರ್ಯಕ್ಷಮತೆಗೆ ಗೌರವ ಧನದೊಂದಿಗೆ ವೈಯಕ್ತಿಕ ಸಹಾಯಧನ ನೀಡಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಅದರಂತೆ ಇಂದು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೀರೇಶ್ವರ ಸಂಸ್ಥೆ ನಡೆದು ಬಂದ ದಾರಿಯನ್ನು ಪ್ರಾಸ್ತಾವಿಕವಾಗಿ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು. ಇದು ಬರೀ ಕೇವಲ ಒಂದು ಜಾತಿಗೆ ಸೀಮಿತ ಆಗಬಾರದು ಅಂತ ಹೇಳಿ ಇದರಲ್ಲಿ ಇರತಕ್ಕಂಥ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪ್ರತಿಯೊಂದು ಜಾತಿಯವರನ್ನ ತಗೊಂಡು, ಅದರಲ್ಲಿ ಒಬ್ಬ ಮಹಿಳಾ ಡೈರೆಕ್ಟರನ್ನ ತಗೊಂಡು ಆವತ್ತು ಪ್ರಾರಂಭ ಆಯಿತು. ಇದು ನಾನು ಹೇಳಿದ ಹಾಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಹಾಗೆ ಅಲ್ಲಿಂದ ಇಲ್ಲಿವರೆಗೂ ಸಾವಿರಾರು ರೀತಿಯಲ್ಲಿ ಈ ಒಂದು ಸಂಸ್ಥೆಯಿಂದ ಸಹಾಯವನ್ನು ಸಮಾಜಕ್ಕೆ ಮಾಡಿದೆ. ಕ್ರೀಡೆ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಮತ್ತೊಂದಿರ್ಬೋದು, ಹೀಗೆ ಈ ಸಂಸ್ಥೆಯಿಂದ ಅನೇಕ ಒಂದು ಜನಪರ ಕಾರ್ಯಗಳನ್ನು ನಾವು ಮಾಡ್ತಾ ಬಂದ್ವಿ. ಕಳೆದ 10 ವರ್ಷಗಳಿಂದ ಅದಕ್ಕೆ ಬಡ್ಡಿ ರಹಿತವಾದಂಥ 10,000 ರೂಪಾಯಿ ನಾವು ಶೌಚಾಲಯ ಕಟ್ಕೊಳ್ಳುವಂಥವ್ರಿಗೆ ಕೊಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು 8,000 ಶೌಚಾಲಯಗಳನ್ನು ಯಾವುದೇ ಒಂದು ಬಡ್ಡಿ ತಗೊಳ್ಳದೇ ಅವರಿಗೆ ಮಾಡಿಸಿ ನಮ್ಮ ಹೆಣ್ಮಕ್ಕಳಿಗೆ ಕೊಟ್ಟಿರುವಂತಹ ಅನೇಕ ಉದಾಹರಣೆಗಳಿದ್ದಾವೆ. ಅದೇ ರೀತಿಯಾಗಿ ಬಾವಿಗಳನ್ನು ನೋಡ್ತಾ ಇದ್ದೀವಿ. ಈಗ ನಾವು ಕೊಳವೆ ಬಾವಿಗಳನ್ನು, ಬೋರನ್ನು ನೋಡ್ತಾ ಇದ್ದೀವಿ. ಆದರೆ ಮೊದಲು ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಬಾವಿಗಳಿತ್ತು. ಆ ಬಾವಿಗಳನ್ನು ಕೂಡ ಆ ಮಣ್ಣು ಅದರಲ್ಲಿ ಬಿದ್ದು ಬಾವಿಗಳೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಇದ್ದಿತ್ತು. ಸುಮಾರು ನಮ್ಮ ಸಂಸ್ಥೆಯಿಂದ ಅವ ಅದಕ್ಕೆ ದುಡ್ಡು ಹಾಕಿ ಎಲ್ಲೆಲ್ಲಿ ಆ ಥರದ ಬಾವಿಗಳಿದ್ದಾವೋ ಆ ರೈತರಿಗೆ ಸಂಪರ್ಕ ಮಾಡಿ ಅದನ್ನು ಸಿಮೆಂಟ್ ಕಾಂಕ್ರೀಟ್ನಿಂದ ಕಟ್ಟಿಕೊಡುವಂಥ ಸುಮಾರು 40-45 ಬಾವಿಗಳನ್ನು ನಮ್ಮ ಸಂಸ್ಥೆ ಮುಖಾಂತರ ಈಗಾಗಲೇ ಕಟ್ಟಿ ಅವು ಮತ್ತೆ ಉರ್ಜಿತಾವಸ್ಥೆಗೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಆ ಸಂಸ್ಥೆಯಿಂದ ಆಗಿದೆ. ಅನೇಕ ಮಂದಿರಗಳು, ಗುಡಿ ಗುಂಡಾರಗಳು, ಪ್ರತಿಯೊಂದು ಊರಿನಲ್ಲಿ ಒಂದು ಧಾರ್ಮಿಕತೆಗೆ, ನಾವೇನಾದರೂ ಶರೀರಕ್ಕೆ ತೊಂದರೆ ಆದಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಆದರೆ ಮನಸ್ಸಿಗೆ ತೊಂದರೆ ಆದಾಗ ಗುಡಿಗಳಿಗೆ ಮಠಗಳಿಗೆ ಹೋಗಿ ಒಂದು 5 ನಿಮಿಷ ಕೂತ್ರೆ ಮನಸ್ಸಿನ ಸಾಮರ್ಥ್ಯವನ್ನು ನಾವು ಹೆಚ್ಕೋಬಹುದು. ಹಾಗೆ ಅನೇಕ ದೇವಸ್ಥಾನಗಳಿಗೆ, ಅನೇಕ ಮಠ ಮಂದಿರಗಳಿಗೆ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದಿಂದ ಆದಷ್ಟು ಪ್ರಾಮಾಣಿಕವಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಕೈ ಜೋಡಿಸಿದ್ದೀವಿ ಅಂತ ಹೇಳೋದಕ್ಕೂ ಕೂಡ ಒಂದು ಸಮಾಧಾನಕರವಾದಂತಹ ಸಂಗತಿ ಆಗ್ತದೆ. ವಿಧಾನ ಪರಿಷತ್ ಸದಸ್ಯ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಮಾತನಾಡಿ, ಸಹಕಾರ ಕ್ಷೇತ್ರಕ್ಕಿರುವ ಬೆಳಗಾವಿ ನಂಟಿನ ಬಗ್ಗೆ ವಿಶ್ಲೇಷಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ತಾಂಡಾ ನಿಗಮ ಅಧ್ಯಕ್ಷ ಪಿ ರಾಜು, ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ, ಸಂಜಯ್ ಪಾಟೀಲ್, ಜಯಾನಂದ್ ಜಾಧವ್, ಚಂದ್ರಕಾಂತ್ ಕೋಠಿವಾಲೆ, ಜ್ಯೋತಿ ಪ್ರಸಾದ್ ಜೊಲ್ಲೆ, ಬಸವ ಪ್ರಸಾದ್ ಜೊಲ್ಲೆ, ಸಂಯುಕ್ತ ನಿಬಂಧಕ ಪಾಟೀಲ್, ತಾಲೂಕಾ ವೈದ್ಯಾಧಿಕಾರಿ ವಿ ಶಿಂದೆ, ಬಿಜೆಪಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ರಮೇಶ್ ಪಾಟೀಲ್, ಬಿ ಎ ಗುರವ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.